ಹೇಳಿ ಸರ್, ಕಂಟಿನ್ಯೂ ಮಾಡಿ. ಹಾಗಾಗಿ ನಮ್ಮಲ್ಲಿ ಗೋಮೂತ್ರದ ಅರ್ಕ ತಯಾರು ಮಾಡೋದು ದೇಶೀಯ ತಳಿಗಳಲ್ಲಿ ಮತ್ತು ಆರೋಗ್ಯವಂತ ದನಗಳಲ್ಲಿ ಮಾತ್ರ ಅದನ್ನು ಇಡು ಮಾಡುತ್ತೆ. ಮತ್ತು ನಮ್ಮ ಗೋಶಾಲೆಯಲ್ಲಿ ಪ್ರತ್ಯೇಕ ಮಾಡುತ್ತೆ. ದೇಶಿ ಗೋಗಳಲ್ಲಿ ಹಳ್ಳಿಕಾಳು ಬೇರೆ ಇದೆ, ಅಮೃತ್ ಮಹಲ್ ಬೇರೆ, ಎಮ್ಮೆ ಇದ್ದರೆ ಅದು ಬೇರೆ, ಹಾಗೆ ಮಿಶ್ರ ತಳಿಗಳು ಬಂದಾಗ ಹೀಗೆಲ್ಲವನ್ನು ಕೂಡ ಪ್ರತ್ಯೇಕ ಅದನ್ನು ಕಟ್ಟುತ್ತೆ. ಮತ್ತು ಯಾವುದು ರೋಗಗ್ರಸ್ತವಾಗಿದೆ ಅಂದರೆ ಅಂಡರ್ ಟ್ರೀಟ್ಮೆಂಟ್ ಇದೆಯಲ್ಲ, ಅದನ್ನು ಪ್ರತ್ಯೇಕ ಕಟ್ಟುತ್ತೆ. ಇವುಗಳೆಲ್ಲದರ ಪೈಕಿ ಯಾವುದು ಆರೋಗ್ಯವಂತ ಗೋವಿದೆಯೋ ಅದರಲ್ಲಿ ಮಾತ್ರ ಗೋಮೂತ್ರದ ಸಂಗ್ರಹ ಮಾಡಿ ಅದರ ಪರಿಷ್ಕರಣೆ ಮತ್ತು ಅರ್ಥವಾಗುತ್ತೆ. ಅದನ್ನು ಗೋವನ್ನ ನೀವು ಗಂಜನ ಹಿಡಿಬೇಕಂದ್ರೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಇದು ಮಾಡಬೇಕು ಅಂತ ಏನಾದ್ರು ಹೇಳ್ತಾರೆ. ಅಂದರೆ ಬೆಳಗಿನ ಜಾವ 5:30 to 6 ನಾವು ಶೆಡ್ಡಲ್ಲಿ ಹೋಗ್ತೀವಿ, ಯಾವುದನ್ನು ಎಬ್ಬಿಸೋದಿಲ್ಲ, ಎಬ್ಬಿಸಬಾರದು. ಅದು ಪಾಡಗದ ಎದ್ದಾಗ ಗೋಮೂತ್ರ ಹಿಡಿಬೇಕು. ಮತ್ತು ಗೋವಿನ ಜೊತೆಗೆ ನಮ್ಮ ಸಲುಗೆ ಜಾಸ್ತಿ ಇದ್ದಷ್ಟು ಹೆಚ್ಚು ಗೋಮೂತ್ರ ಸಿಗುತ್ತೆ. ಅಪರಿಚಿತ ವ್ಯಕ್ತಿಗಳು ಒಳಗೆ ಹೋದ ಕೂಡಲೇ ದನ ಎಲ್ಲ ಎದ್ದು ಬಿಡುತ್ತೆ, ಒಟ್ಟಿಗೆ ಹೋಯುತ್ತೆ. ಅಲ್ಲಿ 150 ದನ ಇದ್ದು ನಿಮ್ಗೆ 2 ಲೀಟ್ರು ಸಿಗಲ್ಲ. ಯಾಕೆ ಹಂಗೆ ಅಂದರೆ ನಮ್ಗೆ ಸಲುಗೆ ಇಲ್ಲ ಅಂದಾಗ ಅದು ನಮ್ಮನ್ನು ಒಪ್ಪೋದಿಲ್ಲ. ಹೀಗಾಗಿ ಇದು ಸಲುಗೆ ಇದ್ದಾಗ ಆ ಗೋವಿನ ಜೊತೆಗೆ ಗೋಮೂತ್ರ ಹಿಡಿಲಿಕ್ಕೆ ಆಗುತ್ತೆ. ಅದಕ್ಕೂ ಕೂಡ ಸಂಕೋಚ ಅನ್ಸುತ್ತೆ. ಹಾಗಾಗಿನೇ ನಾವು ಅದ್ರ ಜೊತೆಗೆ ಇದ್ದು ಸಹವಾಸ ಮಾಡಿದ್ರೆ ಆ ರೀತಿಯ ಒಂದು ಇದಾಗುತ್ತೆ. ಸರ್, ಮತ್ತೆ ಇದು ಪಶುಪತಿ ದೇವಸ್ಥಾನ ಯೂಸ್ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ನಾನು ಪಶುಪತಿಯ ಸಂಕಲ್ಪ ಮಾಡಿದ ಉದ್ದೇಶ ಮತ್ತು ಅದರ ಅನುಷ್ಠಾನದ ಕಾರಣ ಹೇಳ್ಬಿಡ್ತೇನೆ. ಸಾಮಾನ್ಯವಾಗಿ ಗೋಶಾಲೆ ಮಾಡಿದ ಮೇಲೆ ಬಹಳಷ್ಟು ಎಡವಟ್ಟುಗಳ ಕಾರಣಕ್ಕಾಗಿ ಗೋವಿನ ಹತ್ಯೆ ಆಗುತ್ತೆ. ಅಂದರೆ ನಾವು ಮಾಡಬಾರದು ಅಂತ ಅಂದ್ಕೊಂಡಿದ್ದೀವಿ, ವಿಪರೀತ ಪರಿಣಾಮಗಳು ಕೂಡ ಗೋಶಾಲೆಗಳಲ್ಲಿ ಆಗುತ್ತೆ. ಬಹಳಷ್ಟು ಕಾರಣಗಳಿಂದ ಆಗುತ್ತೆ. ಕೆಲವನ್ನು ಮಾತ್ರ ಬಿಚ್ಚಿ ಹೇಳೋಕ್ಕಾಗುತ್ತೆ, ಕೆಲವು ಹೇಳೋಕ್ಕಾಗಲ್ಲ. ಅಂದರೆ ಆಳು ಕಾಳು ಇದ್ದಕ್ಕಿದಂತೆ ಡಿಸ್ಟರ್ಬ್ ಆಗುವಂಥದ್ದು, ಓಡೋಗಂಥದ್ದು ಇರುತ್ತೆ. ಮತ್ತು ನಾವು ಸಂಖ್ಯೆ ಜಾಸ್ತಿ ಆದಾಗ ಒಂದೊಂದನ್ನು ಪ್ರತ್ಯೇಕವಾಗಿ ವಿಶೇಷವಾಗಿ ನೋಡಲಿಕ್ಕಾಗುವಷ್ಟು ಸವಲತ್ತು ಇರೋದಿಲ್ಲ, ವ್ಯವಸ್ಥೆಗಳಿರೋದಿಲ್ಲ. ಉದಾಹರಣೆಗೆ ನಾವು ಡಾಕ್ಟರ್ ಫೋನ್ ಮಾಡ್ತೀವಿ, ಶನಿವಾರ ಭಾನುವಾರ ಡಾಕ್ಟರ್ ತೆಗೆಯೋದಿಲ್ಲ ಗೌರ್ಮೆಂಟ್ ಡಾಕ್ಟರ್ ಆದರೆ. ಹಾಗಂತ ಹೇಳೋಕ್ಕೂ ಆಗೋದಿಲ್ಲ, ಏನು ಸಹ ನೀವು ಕಂಪ್ಲೇಂಟ್ ಮಾಡ್ತೀರಾ ಅಂತದೆ. ಶನಿವಾರ ಭಾನುವಾರ ಗೌರ್ಮೆಂಟ್ ಡಾಕ್ಟರ್ ಬರೋಲ್ಲ, ಅದು ಕಾಯಿಲೆ ಬರುತ್ತೆ. ಕಾಯಿಲೆ ಅರ್ಧರಾತ್ರಿಲೂ ಬರುತ್ತೆ, ಡಾಕ್ಟರ್ ಅರ್ಧರಾತ್ರಿಲೂ ಬರೋಲ್ಲ. ಹೀಗಾಗಿ ಗೋಶಾಲೆಗಳಲ್ಲಿ ಅತಿ ಹೆಚ್ಚು ಗೋವಿದ್ದಾಗ ನಾವು ಎಷ್ಟೇ ಮನಸ್ಸಿಟ್ಟು ಮಾಡ್ತೀವಿ ಅಂದರು ಆಗಾಗ್ಗೆ ಗೊತ್ತಿಲ್ಲದೆ ನಮ್ಮಿಂದ ತಪ್ಪುಗಳಾಗಿ 1-2 ಗೋವು ಸಾಯುತ್ತೆ. ಧರ್ಮಶಾಸ್ತ್ರದ ಪ್ರಕಾರ ಈ ಸತ್ತ ಗೋವಿನ ಪಾಪನ ಯಾರು ತಗೋಬೇಕು? ಪುಣ್ಯ ಎಲ್ಲರೂ ತಗೊಂಬಿಡೋದು ಸುಲಭ ಇದೆ, ಪಾಪ ಯಾರು ತಗೋಬೇಕು ಅಂದಾಗ ಧರ್ಮಶಾಸ್ತ್ರ ಹೇಳುತ್ತೆ ಇದು ಯಜಮಾನನ ಕರ್ತವ್ಯ. ಪಾಪನೂ ಅಷ್ಟೇ ಪುಣ್ಯನೂ ಅಷ್ಟೇ, ಎರಡಕ್ಕೂ ಕೂಡ ಅವನೇ ಜವಾಬ್ದಾರ. ಹೀಗಾಗಿ ನನಗೆ ಈ ಥರ ಅನಿಸಿತ್ತು ಒಮ್ಮೆ, ನನ್ನಲ್ಲೇ ಗೋಶಾಲೆಯಲ್ಲಿ ಒಂದೊಂದ್ಸರಿ ಪುಣ್ಯ ಜಾಸ್ತಿ ಆಗತ್ತೆ, ಬೇರೆ ಬೇರೆ ಕಾಯಿಲೆ ಜಾಸ್ತಿ ಆಗುತ್ತೆ, ನಾವು ಅಂದ್ಕೊಂಡು ನನಗೆ ಮೇವು ಕೊಡ್ಲಿಕ್ಕಾಗದೆ ಡಿಫಿಷಿಯನ್ಸಿಗಳು ಜಾಸ್ತಿ ಆಗುತ್ತೆ, ಹಾಗಾಗಿ ದನ ಸತ್ತಾಗ ಪಾಪ ನನಗೆ ಅಲ್ವಾ. ಹಾಗಾಗಿ ಗೋಶಾಲೆ ಮಾಡಿದ ಪರಿಣಾಮ ಪುಣ್ಯ ಸಿಗುತ್ತೆ ಅನ್ನೋದು ಒಂದು ಭಾಗ, ಆದರೆ ಪಾಪನೂ ಇದೆ. ಹಾಗಾಗಿ ಅದಕ್ಕೂ ಸಹ ನಾನು ಸಹ ಭೋಜ್ಯ, ಅದಕ್ಕೆ ಅಂದರೆ ಸಂಬಂಧಪಟ್ಟವನೇ. ಇಷ್ಟು ಪಾಪ ಹೊತ್ಕೊಳ್ಳೋದು ಹೇಗೆ ಅಂತ ನಮ್ಮ ಸಾವಿತ್ರಮ್ಮಜ್ಜಿ ಹೇಳೋದು, ಗೋದಾನ ತಗೋಬೇಡ ನೀನು ಅಂತ ಬಹಳ ತೀಕ್ಷ್ಣವಾಗಿ ಹೇಳೋದು, ಗೋದಾನ ತಗೋಬೇಡ ಅಂತ. ಜೀವ ಉಳಿಸೋ ಕೆಲಸ ಮಾಡಲಿ, ತಗೊಳ್ಳೋದು ಬೇಡ ಅಂತ ಹೇಳ್ತಿದ್ರು. ಕಾರಣ ಏನು ಅಂದರೆ ಆ ಪುಣ್ಯ ಅವ್ರಿಗೆ ಸಿಕ್ಬಿಡುತ್ತೆ ಗೋದಾನ ಕೊಟ್ಟವ್ರಿಗೆ. ನಾವಿಷ್ಟು ಕೆಲಸ ಮಾಡಿ ಶ್ರಮ ನಮ್ಮದಾದರೆ ಪುಣ್ಯ ಅವ್ರಿಗೆ ಸಿಗುತ್ತೆ, ಹಾಗಾಗಿ ಬೇಡ ಅಂತ ಹೇಳೋದು. ಮೂಲ ಅರ್ಥ ನಾನು ನಿಧಾನಕ್ಕೆ ಅರ್ಥ ಮಾಡ್ಕೊಂಡಿದ್ದು ಹೀಗೆ, ಇಲ್ಲಿ ಪಾಪ ಮತ್ತು ಪುಣ್ಯ ಈ ವಿಷಯ ಬಂದಾಗ ಎರಡರ ಸ್ಪಷ್ಟ. ನಾನು ಬಹಳ ಒಳ್ಳೆ ಕೆಲಸ ಮಾಡ್ತೀನಿ ಅಂತಂದ್ರೆ ನಂಗೆ ಪಾಪ ಬರಲ್ಲ ಅಂತೇನಿಲ್ಲ, ನನಗೂ ಪಾಪ ಬರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದಾಗ ಒಂದ್ಸಾರಿ ವಿಷಯ ಬಂತು, ಚರ್ಚೆ ಆಯ್ತು. ಈ ರೀತಿಯ ಗೋಹತ್ಯೆ ಅನ್ನೋ ಪದ ಉಚ್ಚಾರಣೆ ಮಾಡೋದು ತಪ್ಪು, ಕೇಳಿಸ್ಕೊಳ್ಳೋದು ತಪ್ಪು, ನೋಡೋದು ತಪ್ಪು, ಇದೆಲ್ಲ ತಪ್ಪು ಅನ್ನೋದಾದ್ರೆ ಮಾಡೋದು ಮಹಾಪಾತಕ. ಅದು ಅದು ಅನಿವಾರ್ಯವಾಗಿ ಎಲ್ಲವೂ ಆಗುತ್ತೆ. ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತಂದಾಗ ಒಂದು ಕಡೆ ಉಲ್ಲೇಖ ಬರುತ್ತೆ ಮಹಾಭಾರತದ ಇದರಲ್ಲಿ ಕೃಷ್ಣ ಬಲರಾಮನ ಹೇಳ್ತಾರೆ, ಗೋಹತ್ಯೆ ಪಾತಕದಿಂದ ಮುಕ್ತಿ ಆಗಬೇಕಂದ್ರೆ ತೀರ್ಥಕ್ಷೇತ್ರ ದರ್ಶನ ಮಾಡಿ ಪಶುಪತಿನಾಥನ ಸೇವೆ ಮಾಡು ಅಂತ. ಹಾಗಾಗಿ ಬಲರಾಮ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಗೋಹತ್ಯೆ ಪಾತಕದ ಅಪಾದನೆಯಿಂದಾಗಿ, ಅವನು ಗೋಹತ್ಯೆ ಮಾಡಿರೋದಿಲ್ಲ, ಅದಾದ್ಮೇಲೆ ಅಪಾದನೆ ಬಂದಿರುತ್ತೆ, ಅದಕ್ಕಾಗಿ ಪಶುಪತಿನಾಥನ ದರ್ಶನಕ್ಕೆ ಹೋದಂತೆ. ಅಂದರೆ ಗೋವಿನ ಇದೆಯಲ್ಲ
ಅಂತ ಎಲ್ಲ ಪಾಪಗಳಿಂದ ಮುಕ್ತಿ ಆಗಬೇಕಂದ್ರೆ ಪಶುಪತಿನಾಥನ ದರ್ಶನ ಮಾಡಬೇಕು, ಸೇವೆ ಮಾಡಬೇಕು, ಆಗ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ನನಗೆ ಅನಿಸಿದ್ದು ಎಲ್ಲ ಕಡೆ ಕಾಣುವಂಥ ಶಿವತತ್ವ ರುದ್ರ ಸ್ವರೂಪ ಮತ್ತು ಧರ್ಮದಲ್ಲಿ ಇದೊಂದು ವಿಶಿಷ್ಟವಾದಂಥ ಇದೆ. ಗೋಪಾಲಕ ಅಂತಂದಾಗ ಮಹಾವಿಷ್ಣು, ಗೋಪತಿ ಅಂದಾಗ ಮಹಾಶಿವ ರುದ್ರ. ಈ ಎರಡಕ್ಕೂ ಸಹ ವ್ಯತ್ಯಾಸವೂ ಇದೆ, ಸಂಬಂಧವೂ ಇದೆ. ಇನ್ನೊಮ್ಮೆ ಹೇಳಿ, ಗೋಪಾಲಕ ಅಂದರೆ ವಿಷ್ಣು, ಗೋಪಾಲಕ ಅಂದರೆ ಮಹಾವಿಷ್ಣು, ಗೋಪತಿ ಅಂದರೆ ಗೋಪತಿ ಅಂದರೆ ಶಿವ. ಮತ್ತೆ ನಾನು ಹೇಳಿದ್ದನ್ನು ಇನ್ನೊಂದ್ಸರಿ ನಿಮ್ಗೆ ಅರ್ಥ ಮಾಡ್ಲಿಕ್ಕಾಗಿ ಬಿಡಿಸಿ ಹೇಳ್ತೇನೆ. ಎಲ್ಲೂ ಕೂಡ ವಿಷ್ಣು ಗೋವಿನ ಮೇಲೆ ಕುಳಿತಂತ ಯಾವುದೇ ಉಲ್ಲೇಖ ಇಲ್ಲ. ಹಸು ಮೇಲಾಗ್ಲಿ, ಎತ್ತಿನ ಮೇಲಾಗ್ಲಿ, ಹೋದೆ ಮೇಲಾಗ್ಲಿ ಇಲ್ಲ. ಅದು ಪಕ್ಕದಲ್ಲಿ ನಿಂತಿದ್ದಾನೆ, ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿದ್ದಾನೆ, ಸಪೋರ್ಟ್ ಆಗಿ ನಿಂತಿದ್ದಾನೆ, ಮೇವಾಗ್ತಾ ಇದ್ದಾನೆ, ಸ್ನಾನ ಮಾಡಿಸ್ತಾ ಇದ್ದಾನೆ, ಅಥವಾ ಅವನನ್ನು ನೆಕ್ಕುತ್ತಾ ಇದೆ. ಇಂಥದ್ದೆಲ್ಲ ಚಿತ್ರ ಚಿತ್ರಕಲೆ ಇದೆಲ್ಲವೂ ಸಿಗುತ್ತೆ ನೋಡಿ, ಎಲ್ಲ ಕಡೆ ಉಲ್ಲೇಖಗಳು ಸಿಗುತ್ತೆ. ಆದರೆ ಗೋವಿನ ಮೇಲೆ ಕೊಡ್ತಿಲ್ಲ, ಅವನು ಯಾವತ್ತೂ ಅದರ ಮೇಲೆ ಅಧಿಕಾರ ಸ್ಥಾಪನೆ ಮಾಡಲಿಲ್ಲ. ಪರಿಪಾಲನೆ ಜವಾಬ್ದಾರಿಯನ್ನು ತಗೊಂಡ, ಹೀಗೆ ಹೇಳುತ್ತೆ ಧರ್ಮಶಾಸ್ತ್ರ. ಅದೇ ರೀತಿ ನೀವು ಶಿವನ ಚಿತ್ರ ನೋಡಿಬೇಕಾದ್ರೆ ಅವನು ವೃಷಭಾರೂಢ ಅಂದರೆ ನಂದಿ ವಾಹನ, ಹಾಗಾಗಿ ನಂದಿಯ ಮೇಲೆ ಕೊಡ್ತಿದ್ದಾನೆ. ನಂದಿ ಅಂದಾಗ ನಂದಿಗೆ ಇನ್ನೊಂದು ಹೆಸರು ಪಶುಪತಿ, ಆ ಪಶುಪತಿಗೆ ಯಜಮಾನ ಆದ್ರಿಂದ ಪಶುಪತಿನಾಥ. ಹಾಗೆ ಒಂದೊಂದು ಪದವು ಪದದ ಅರ್ಥ ಮತ್ತೆ ಮತ್ತೆ ಬದಲಾಗುತ್ತೆ. ಹಾಗೆ ಪಶುಪತಿಗೆ ಯಜಮಾನ, ಪಶುಪತಿ ಅಂದಾಗ ಗೋಪತಿ ಅಂತಂದ್ರೆ ಗೋವುಗಳಿಗೆಲ್ಲ ಸೇರಿ ನಂದಿ, ನಂದಿ ಅದು ಯಜಮಾನ, ಆ ನಂದಿಗೆ ಯಜಮಾನ. ಈ ಕಾರಣಕ್ಕೆ ಪಶುಪತಿನಾಥ ಅಂತ ಕರೀತಾರೆ. ಇದು ಒಂದು ಭಾಗ. ಇನ್ನೊಂದಿದೆ, ಪಶುಪತಿನಾಥ ಅಂತ ಯಾವಾಗ ಕರೀತಾರೆ ಹೇಗೆ ಅಂತಂದಾಗ, ಮತ್ತು ಒಂದು ಇದು ಬರುತ್ತೆ ಶಿವನ ಬಗ್ಗೆ ಸಂಶಯ. ಈ ರೀತಿಯ ಕಣ್ಣು ಮೂಗು ವಿನ್ಯಾಸ ಇದ್ದಾಗ ಶಿವ ಆವಾಹನೆ ಆಗೋದಿಲ್ಲ ಅಂತಾರೆ. ಯಾಕಂದ್ರೆ ಅವನು ನಿರಾಕಾರನು, ಆಕಾರ ಕೊಟ್ಟು ಕೂಡಲೇ ಅಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಹೀಗೆ ಅದು ಇಲ್ಲಿ ಏನು ವಿಶೇಷ ಅಂತಂದ್ರೆ, ಶಿವನ ಪಂಚತತ್ವಗಳಿಗೆ ಪ್ರತೀಕವಾಗಿ ಒಂದೊಂದು ಮುಖ. ಹಾಗಾಗಿ ನಾವೀಗ ಕೆಳಗಿನ ಪೂರ್ವದ ಬಾ ದಿಕ್ಕಲ್ಲಿ ಇರುವಂತ ಕೆಳಗಿನ ಮುಖ, ಅವನ ಹೆಸರು ತತ್ಪುರುಷ. ಅವನು ಭೂಮಿ, ಭೂಮಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ತತ್ವ ಸಿದ್ಧಾಂತಗಳಿಗೆ ಯಜಮಾನ, ಮತ್ತು ಅದಕ್ಕೆ ತಕ್ಕಂತೆ ಅವನ ನಡವಳಿಕೆ ಸ್ವರೂಪ ಇರುತ್ತೆ. ಹಾಗೆ ದಕ್ಷಿಣದಲ್ಲಿ ಇರುವಂತವನು ಅಘೋರ ಮತ್ತು ದಕ್ಷಿಣಾಮೂರ್ತಿ, ದ್ವಂದ್ವ ಸ್ವರೂಪ, ಅಗ್ನಿತತ್ವ, ಡ್ಯುವಲ್ ನೇಚರು, ಅವನು ಫೈರ್, ಅದಕ್ಕೆ ಸಂಬಂಧಪಟ್ಟಂತ ಒಂದು ನಿದರ್ಶನ. ಅವನು ಅಗ್ನಿಗೆ ಸಂಬಂಧಪಟ್ಟಂತ ದೈವ, ಯಾಕಂದ್ರೆ ಅಲ್ಲಿ ಅತಿ ಶೀತ ಅತಿ ಉಷ್ಣ ಎರಡು ಸಿಗುತ್ತೆ, ಎರಡು ಸಿಗೋದು ಬೆಂಕಿಯಿಂದಲೇ. ಹಾಗೆ ಪಶ್ಚಿಮದಲ್ಲಿ ಒಂದು ಮುಖ ಇದೆ, ಅವನ ಹೆಸರು ಸದ್ಯೋಜಾತ, ಜಲತತ್ವಕ್ಕೆ ಯಜಮಾನ ಅವನು. ಮತ್ತ ಗುಣ ನಡತೆ ಸ್ವಭಾವ ನೀರಿನ ಹರಿವಿನಂತೆ, ನೀರಿನಂತೆ, ಬಹಳ ಸುಲಭ. ಉತ್ತರದಲ್ಲಿ ಇರುವಂತ ಮುಖ, ಅವನ ಹೆಸರು ವಾಮದೇವ, ವಾಯು ತತ್ವಕ್ಕೆ ಯಜಮಾನ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಗುಣ ಲಕ್ಷಣ ಮತ್ತು ಸ್ವಭಾವ ಇದೆ. ಹಾಗೆ ಮೇಲೊಂದು ಮುಖ ಇದೆ, ಅವನ ದಿಕ್ಕು ಮತ್ತು ಅವನ ದೃಷ್ಟಿ ಇರೋದು ಆಕಾಶದ ಕಡೆಗೆ. ಈಶಾನ ಅವನ ಹೆಸರು, ಆಕಾಶ ತತ್ವಕ್ಕೆ ಆಕಾಶ ತತ್ವದ ಪ್ರತೀಕ ಈಶಾನ. ಇವನು ಜ್ಞಾನ, ಮೋಕ್ಷ, ಬ್ರಹ್ಮತ್ವ ಇಂಥದ್ದೆಲ್ಲ ಕೊಡುವಂಥ ದಯಾಮಯ ಶಿವ. ಹೀಗೆ ಶಿವನ ಐದು ರೂಪಗಳು, ಐದು ಪಂಚಭೂತಗಳ ಸಂಬಂಧಪಟ್ಟಂತೆ ಅವನು ಯಜಮಾನನಾಗಿದ್ದಾನೆ. ಈ ಐದು ಒಟ್ಟಾದರೆ ಪಶುವಿನ ಉತ್ಪತ್ತಿ ಮತ್ತು ಚಲನೆ ಪ್ರಾರಂಭ ಆಗುತ್ತೆ ಪಂಚಭೂತಗಳು. ಹಾಗಾಗಿ ಭೂಮಿ, ಅಗ್ನಿ, ಜಲ, ವಾಯು ಮತ್ತು ಆಕಾಶ ಇವನ್ನ ಒಟ್ಟಾದಾಗ ಜೀವದ ಉತ್ಪತ್ತಿ ಆಗುತ್ತೆ. ಐದರಲ್ಲಿ ಯಾವುದೊಂದು ಕೊರತೆ ಆದಾಗ ಜೀವ ಸಾಯುತ್ತೆ. ನಾವು ಇತ್ತೀಚೆಗೆ ಕರೋನಾ ಟೈಮಲ್ಲಿ ಹೇಳ್ತಿದ್ವಿ, ಕರೋನಾ ಜಾಸ್ತಿ ಆಗ್ಬೇಕಂದ್ರೆ ಏನು, ಅದಕ್ಕೊಂದು ಏನೋ ಒಂದು ಟಚ್ ಸಿಗಬೇಕು. ಭೂಮಿ ಜೊತೆಗೆ ಸಂಬಂಧ ಸಿಕ್ಕಿದ್ರೆ 4 ಗಂಟೆ ಇರೋದು 8 ಗಂಟೆ ಆಗುತ್ತೆ, 8 ಗಂಟೆ ಮತ್ತೆ ಬದಲಾಗುತ್ತೆ. ಸಂಬಂಧ ಇಲ್ಲ ಅಂದ್ರೆ ಸತ್ತೋಗುತ್ತೆ. ಹೆಚ್ಚು ಅಂದ್ರೆ 1 ಮೀಟರ್ಯಿಂದ 2 ಮೀಟರ್ ದೂರ ಹೋಗುತ್ತೆ, ಆಮೇಲೆ ಬದುಕಲಾರದು. ಈಗ ವಾಯು ಸಂಬಂಧ ಇಲ್ಲ ಅಂದ್ರೆ ಪ್ರಾಪಗೇಟ್ ಆಗಲ್ಲ, ಭೂಮಿ ಸಂಬಂಧ ಇಲ್ಲ ಅಂದ್ರೆ ಅಸ್ತಿತ್ವ ಉಳಿಯಲ್ಲ. ಹೀಗೆ ಇಡೀ ಯಾವುದೇ ಜೀವ ಚೈತನ್ಯಕ್ಕೆ ಪಂಚಭೂತಗಳ ಸಂಬಂಧ ಇರಲೇಬೇಕು. ಇದರಲ್ಲಿ ಯಾವುದೊಂದರ ಕೊರತೆ ಆದರೆ ಅದು ಬಹಳ ಕಾಲ ಉಳಿಯಲ್ಲ, ಬೇಗ ಸಾಯುತ್ತೆ. ಈಗ ಪಶುಪತಿ ಮತ್ತು ಪಶುಪತಿಯ ಕಲ್ಪನೆ, ಪಶು ಅಂತ ಉತ್ಪತ್ತಿ ಆಗಬೇಕಾದ್ರೆ ಈ ಐದು ಇರಲೇಬೇಕು. ಅದು ನಿದರ್ಶನವಾಗಿ ಪಶುಪತಿನಾಥ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಿದ್ಧಾಂತ. ಇನ್ನು ಹೀಗೆ ಮಾಡಬೇಕಂತ ನಾನು ಹೇಳಿದೆ. ಮೂಲತಃ ಎಲ್ಲಿ ಗೋಹತ್ಯೆ ಪಾತಕ ಮತ್ತು ಸಂಬಂಧಪಟ್ಟಂಥ ಒಂದು ಇದಿದೆ, ಪರಿಹಾರ ಅರ್ಥವಾಗಿ ಪಶುಪತಿನಾಥನಿಗೆ ಅಭಿಷೇಕ, ಪೂಜೆ, ಅರ್ಚನೆ ಇದೆಲ್ಲ ಮಾಡ್ತೀವಿ. ಯಾರಿಗೆ ಪಶು ವೃದ್ಧಿ ಆಗ್ತಾ ಇಲ್ಲ,
ಮತ್ತು ಜಮೀನಲ್ಲಿ ವೃದ್ಧಿ ಇಲ್ಲ ಒಂದು ವ್ಯವಹಾರಗಳಲ್ಲಿ ಬೆಳವಣಿಗೆ ಇಲ್ಲ ಭವಿಷ್ಯ ಕಾಣ್ತಾ ಇಲ್ಲ ಅನ್ನುವಂಥವರು ಪಶುಪತಿನಾಥನ ಅಭಿಷೇಕ ಮಾಡಿ ಆ ನೀರನ್ನು ತಗೊಂಡೋಗಿ ಅವರ ಸಂಬಂಧಪಟ್ಟಂಥ ಆ ಇದರಲ್ಲಿ ಹಾಕಿದಾಗ ಆ ಸ್ಥಳದಲ್ಲಿ ಮನೆಯಲ್ಲಿ ಜಮೀನಲ್ಲಿ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ಅದನ್ನು ಸಿಂಚನೆ ಮಾಡಿದಾಗ ಈ ಅರಿಷ್ಟಗಳಿಂದ ನಿವೃತ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿನೂ ಪಶುಪತಿನಾಥನಿಗೆ ಅಭಿಷೇಕ ಮಾಡ್ತಾರೆ. ಇಲ್ಲಿರುವಂಥ ಪಶುಪತಿನಾಥ ಅಷ್ಟ ವಾಹನ ಶೋಭಿತ, 8 ಜನ ವಾಹನ ಇದೆ ಇದಕ್ಕೆ. ಉತ್ತರದಲ್ಲಿ ಒಂದು ನಂದಿ ಇದೆ ಸರೌಂಡಿಂಗ್ ಅಲ್ಲಿ, ಉತ್ತರದಲ್ಲಿ ಒಂದು ನಂದಿ ಮುಖಾಂತರ ಶಿವನ ದರ್ಶನ ಮಾಡಿದ್ರೆ ಸಂಪತ್ತು ಸಿಗತ್ತೆ, ಅವನಿಗೆ ದ್ರವ್ಯ ಸಂಪತ್ತು ಸಿಗತ್ತೆ. ಹಾಗೆ ಮೂಲೆಯಲ್ಲಿ ಒಂದು ವಾಹನ ಇದೆ, ಅವನ ಹೆಸರು ಶೃಂಗೀಶ್ವರ, ಈಶಾನದಲ್ಲಿದ್ದಾನೆ ಈಶಾನ್ಯ. ಆ ಮೂಲೆಯಲ್ಲಿ ಇರುವಂತಹ ನಂದಿ ಮುಖಾಂತರ ಮೇಲಿನ ಮುಖದ ದರ್ಶನ ಆಗಬೇಕು. ಜ್ಞಾನ ಮೋಕ್ಷ ಬ್ರಹ್ಮತ್ವ ವೈರಾಗ್ಯ ಇಂಥದ್ದನ್ನೆಲ್ಲ ಅವ್ನು ಕೊಡ್ತಾನೆ. ಅದ್ರ ಪಕ್ಕದಲ್ಲಿ ಒಂದು ವಾಹನ ಇದೆ, ಅವನ ಹೆಸರು ಭೈರವ ನಾಯಿ. ಅಲ್ಲೇ ಇದೆಯಾ? ಅದ್ರ ಪಕ್ಕದಲ್ಲೇ, ಅದ್ರ ಪಕ್ಕದಲ್ಲೇ ಇಲ್ಲ, ಅದು ನಾಯಿ. ಅದು ನಾಯಿ ಮುಖಾಂತರ ಶಿವನ ದರ್ಶನ ಮಾಡಿದ್ರೆ ಬಹಳಷ್ಟು ಪೀಡೆಗಳು ಇದೆಲ್ಲ ನಿವಾರಣೆಯಾಗಿ ಶಿವನ ಸಾಕ್ಷಾತ್ಕಾರ ಸುಲಭವಾಗಿ ಸಹಜವಾಗಿ ಬೇಗ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಭೈರವನಿಗೆ ಯಜಮಾನ ಆದ್ರಿಂದ ಭೈರವನಾಥ. ಮಧ್ಯದಲ್ಲಿ ಇರುವಂತದ್ದು ಮಹಾನಂದಿ ಅಥವಾ ಪಶುಪತಿ, ಅವನ ಮುಖಾಂತರ ಸಾಂಸಾರಿಕ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರಲ್ಲಿ ಅವನು ಬಹಳ ಎಕ್ಸ್ಪರ್ಟ್. ನೀವು ಯಾರಿಗೂ ಹೇಳ್ಕೊಳ್ಳಕ್ಕಾಗದ ಸಮಸ್ಯೆಯನ್ನು ಅವನ ಕಿವಿಯಲ್ಲಿ ಹೇಳಬೇಕು ಅಂತ ಹೇಳ್ತಾರೆ, ಮಹಾನಂದಿ ಕಿವಿಯಲ್ಲಿ. ಅದು ಬೇಗ ನಿವಾರಣೆ ಆಗತ್ತೆ ಅಂತಾರೆ. ಅದ್ರ ಪಕ್ಕದಲ್ಲಿ ಇರುವಂತವನು ಕುಜ ಅಥವಾ ಮಂಗಲ, ಅವನ ಹೆಸರು ಜಯ ಅಂತಲೂ ಕರೀತಾರೆ, ಭೂದೇವಿ ಮಗ ಅವನು. ಎಲ್ಲ ರೀತಿಯ ಕುಜದೋಷಗಳನ್ನು ನಿವೃತ್ತಿ ಮಾಡೋದ್ರಲ್ಲಿ ಅವನು ಬಹಳ ಅದ್ಭುತವಾಗಿ ಮಾಡ್ತಾನೆ. ಹಾಗಾಗಿ ಅವನ ಮುಖಾಂತರ ನೀವು ಭೂಮಿಗೆ ಸಂಬಂಧಪಟ್ಟಂತೆ, ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ ಮತ್ತು ಋಣಗಳು ಅಂತೀವಿ ಸಾಲಗಳು, ಅದೆಲ್ಲ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಅವನ ಮುಖಾಂತರ ಇತ್ಯರ್ಥಾಗತ್ತೆ. ಹಾಗೆ ಆಗ್ನೇಯ ಮುಖದಲ್ಲಿ ಒಬ್ಬ ಇದ್ದಾನೆ, ಅವನ ಹೆಸರು ಭೃಂಗೀಶ ಅಂತ. ನಾನು ಮೊದಲು ಶೃಂಗೀಶನ ಹೇಳಿದ್ದೆ, ಈ ಕಾಣ್ತಿರೋದು ಭೃಂಗೀಶ ಅವನು. ಅವನ ಆಗ್ನೇಯ ಮುಖದಲ್ಲಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬರುವಂತ ಹಿಡನ್ ಪ್ರಾಬ್ಲಮ್ ಅಂತೀವಿ ನಾವು, ಅಂದ್ರೆ ಎದ್ದು ಕಾಣೋದಿಲ್ಲ ಬಹಳ ಸಮಸ್ಯೆಗಳಿರುತ್ತೆ ವ್ಯವಹಾರದಲ್ಲಿ. ಈರ್ಷೆ ದ್ವೇಷ ಮತ್ಸರ ಇಂಥದ್ದೆಲ್ಲ ಇರುತ್ತೆ. ಅದು ಎದು ಬಂದಾಗ ಕಾಣಲ್ಲ, ಹಿಂದೆ ಹೋದಾಗ ಕಾಣಿಸುತ್ತೆ, ಹಿಂಬಡಿ ಕಡಿಯೋದು ಅಂತೀವಿ. ಅಂಥದ್ದೆಲ್ಲ ನಿವಾರಣೆ ಮಾಡೋದ್ರಲ್ಲಿ ಭೃಂಗೀಶನ ಮುಖಾಂತರ ಶಿವನ ದರ್ಶನ ಮಾಡೋದ್ರಿಂದ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ದಕ್ಷಿಣದಲ್ಲಿ ಒಂದು ನಂದಿ ಇದೆ, ದಕ್ಷಿಣ ಮೂರ್ತಿ ಮತ್ತು ಆಗೋವನಿಗೆ ವಾಹನ ಅದು. ಅವನ ಮುಖಾಂತರ ಎಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್, ಅಂದ್ರೆ ಹೊಟ್ಟೆ ಪಾಡಿಗಿಂತ ದೊಡ್ಡದನ್ನೇನಾದ್ರು ಕೇಳ್ಬೇಕನ್ನೋದಾದ್ರೆ ದಕ್ಷಿಣದಿಂದ ಕೇಳ್ಬೇಕಂತೆ. ದಕ್ಷಿಣ ನಂದಿ ಮುಖಾಂತರ ಶಿವನ ಕೇಳಿದಾಗ ನಿಮ್ಗದು ಸಿಗತ್ತೆ. ಹಾಗಾಗಿ ದಕ್ಷಿಣ ನಂದಿ ಮುಖಾಂತರ ಮನಸ್ಸಿಗೆ ಸಮಾಧಾನ, ಮನಸ್ಸಿಗೆ ಬಲ, ಎಷ್ಟೇ ಗೆಲ್ಲಬೇಕನ್ನೋದಾದ್ರೆ ಮನಸ್ಸಿನ ಬಲ ಚೆನ್ನಾಗಿರ್ಬೇಕು. ಅದನ್ನು ಕೊಡುವಂಥದ್ದಲ್ಲಿ ದಕ್ಷಿಣದ ನಂದಿ ಮುಖಾಂತರ ಆಗತ್ತೆ. ಹಾಗೆ ಪಶ್ಚಿಮದಲ್ಲೂ ನಂದಿ ಇದೆ, ಸದ್ಯೋಜಾತನಿಗೆ ವಾಹನ. ಅವನು ಮುಂದಿನ ಜನ್ಮಕ್ಕಾಗಿ ಏನು ಬೇಕಂದ್ರೂ ಅದನ್ನು ಕೊಡುವಂಥದ್ದಲ್ಲಿ ಅವನು ಬಹಳ ದಯಾಮಯನು. ಅಂದರೆ ನಾವೆಲ್ಲ ಈ ಜನ್ಮದಲ್ಲಿ ಏನೇನು ಬೇಕೋ ಅದೆಲ್ಲ ಕೇಳ್ತೀವಿ. ಸಾಮಾನ್ಯ ಭಾರತೀಯ ಅಂತಂದ್ರೆ ಪುನರ್ಜನ್ಮದ ಮೇಲೆ ನಂಬಿಕೆ ಇದೆ. ಪೂರ್ವ ಜನ್ಮ ಮತ್ತು ಪುನರ್ಜನ್ಮದಲ್ಲಿ ಸಂಬಂಧ ಇದೆ ಅಂತ ತಿಳಿದವರು ಎಲ್ಲರೂ ಭಾರತೀಯರು. ಇತರೆ ಜನಾಂಗಗಳಲ್ಲಿ ಆ ಕಲ್ಪನೆ ಇಲ್ಲ, ಬದುಕಿದ್ದೀವಿ ಮುಗಿಸೋಣ ಅನ್ನೋ ಮನಸ್ಸು ನಮ್ದು ಹಂಗಲ್ಲ. ನಾವು ಮುಂದಿನ ಜನ್ಮ ನೆನ್ಪಿಟ್ಕೊಂಡು ಈ ಜನ್ಮ ಬದುಕೋದು. ಹೀಗಾಗಿ ಭಾರತೀಯತೆಯ ಒಂದು ಮೂಲಭೂತ ವಿಷಯ. ಹಾಗಾಗಿ ಮುಂದಿನ ಜನ್ಮಕ್ಕಾಗಿ ನಾವು ಏನೋ ಕೇಳಬೇಕನ್ನೋದಾದರೆ ಇದಕ್ಕಿಂತ ಇನ್ನೂ ಹೆಚ್ಚು ಶಕ್ತಿ ಮತ್ತು ಈಗ ಪೂರ್ತಿ ಮಾಡಲಾಗದ ಕೆಲಸವನ್ನು ಮುಂದಿನ ಜನ್ಮಕ್ಕಾದರೂ ಮಾಡಲೇಬೇಕು ಅಂತ ಮನಸ್ಸಿಗೆ ಅನಿಸಿದ್ರೆ ಸದ್ಯೋಜಾತನ ಆರಾಧನೆ ಮಾಡಬೇಕು, ಪಶ್ಚಿಮದಿಂದ ಶಿವನ ದರ್ಶನ ಮಾಡಬೇಕು ಅಂತ. ಹೀಗೆ ಅಷ್ಟವಾಹನ ಶೋಭಿತ ಪಂಚಮುಖಿ ಶಿವ, ಹಾಗೆ ಪಂಚಗಂಗಾ ಪ್ರಕೃತಿ ಕಾಂತಿ, ಐದು ಜನ ಗಂಗೆಯರು ಅಲ್ಲಿದ್ದಾವೆ. ಒಂದೊಂದು ಗಂಗೆದು ಒಂದೊಂದು ರೀತಿಯ ವಿಶಿಷ್ಟ ಸ್ವರೂಪ ಗುಣ ಲಕ್ಷಣ ಇದೆ. ಹಾಗೆ ಐದು ಜನ ಗಂಗೆ, ಐದು ಜನ ನಾಗರು, ಐದು ಜನ ಚಂದ್ರರು ಇರುವಂತ ಐದು ಮುಖದ ಶಿವ ಪಂಚಮುಖಿ. ಪಶುಪತಿಯಿಂದ ಮೇನ್ ನೇಪಾಳಲ್ಲಿರೋ, ನೇಪಾಳದ ಕಠ್ಮಂಡುವಲ್ಲಿದೆ. ಹಾಗೆ ಇನ್ನು ಬಹಳಷ್ಟು ಕಡೆ ಇದೆ. ಉದಾಹರಣೆಗೆ ನಮ್ಮ ದಕ್ಷಿಣದಲ್ಲಾದ್ರೆ ಶ್ರೀಶೈಲದಲ್ಲೂ ಇದೆ, ಮಹಾನಂದಿಯಲ್ಲಿದೆ. ಮಹಾನಂದಿಯಲ್ಲಿ ತೆನಾಲಿ ರಾಮಕೃಷ್ಣ ಪ್ರತಿಷ್ಠೆ ಮಾಡಿದಂತ ಒಂದು ಪಂಚಮುಖಿ ಶಿವ ಇದೆ. ಹಾಗೆ ಇದರಲ್ಲಿ ಪುಷ್ಕರ ಇದು ನಡೆಯುತ್ತೆ. ಸುಮಾರು 5-6 ಕಡೆ ಪಶುಪತಿನಾಥನ ಆರಾಧನೆ, ಉಪಾಸನೆ ಮತ್ತು ಸ್ಥಾಪನೆಯೂ ಆಗಿದೆ. ಅತಿ ಹೆಚ್ಚು ಪಶುಪತಿನಾಥನ ಹೆಸರು ಬಳಸೋದು ತಮಿಳ್ನಾಡಲ್ಲಿ ಜಾಸ್ತಿ, ತಮಿಳ್ನಾಡಲ್ಲಿ ಮತ್ತು ಆಂಧ್ರದ ಒಂದು ಭಾಗದಲ್ಲಿ. ಅವ್ರು ಪಶುಪತಿನಾಥನ ಮನೆ ದೇವರು ಅದೇನೆ, ಅವ್ರ ಹೆಸರನ್ನೇ ಇರೋದು, ಪಶುಪತಿ ಅಂತಲೇ ಹೆಸರು ಇರ್ತಾರೆ ಅಂತ ಭಾಳಷ್ಟು
ಕುಟುಂಬಗಳು ಕುಲಗಳು ಅದೆಲ್ಲ ಇದೆ. ಅವೆಲ್ಲ ಪಶುಪತಿನಾಥನ ಆರಾಧನೆ ಮಾಡ್ತಾರೆ. ಪಶುಪತಿನಾಥ ಅಂದಾಗ ಶಿವ, ಪಂಚಮುಖಿ ಶಿವ. ಪಂಚಮುಖಿ ಶಿವ ಮೇನ್ ನೇಪಾಳ ಕಾಠ್ಮಂಡು ಇರೋದು ಮೂಲ ದೊಡ್ಡ ದೇವಸ್ಥಾನ. ಸರ್, ಇಲ್ಲಿ ಭಕ್ತಾದಿಗಳು ಬರ್ತಿರ್ತಾರೆ ಪೂಜೆಗೆ? ಪ್ರತಿದಿನ 100-150 ಜನ ಸಂದರ್ಶನ ಮಾಡುವಂತವ್ರು ಇದ್ದಾರೆ. ಎಲ್ಲ ಅಮಾವಾಸ್ಯೆಗಳಲ್ಲಿ ಅತಿ ಹೆಚ್ಚು ಜನ ಬಂದು ಶಿವನಿಗೆ ಅಭಿಷೇಕ ಪೂಜೆ ಮಾಡ್ತಾರೆ. ಮುಕ್ತವಾದಂತ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಶಿವನ ಪೂಜೆ ಮಾಡ್ಲಿಕ್ಕೆ ಅಭಿಷೇಕ ಮಾಡ್ಲಿಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದೇ ರಿಸ್ಟ್ರಿಕ್ಷನ್, ಇಲ್ಲಿ ಬಂದು ಮೊಬೈಲು ಫೋಟೋ ಗರ್ಭಗುಡಿಲಿ ಮಾಡಬಾರ್ದು ಅಂತ. ಕಾರಣ, ಬಹಳಷ್ಟು ಚೈಲ್ಡಿಶ್ ಆಗ್ತಾ ಇದೆ ಹುಡುಗಾಟಿಕೆ. ಕೈ ತೊಳೆದಿಲ್ಲ, ಕಾಲ್ ತೊಳೆದಿಲ್ಲ, ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ಸೆಲ್ಫಿ ವಿತ್ ಶಿವ ಬೇಕು ಅನ್ನೋ ಮನಸ್ಸಿದೆ. ಅವ್ರಿಗೆ ಅರ್ಥ ಆಗ್ತಿಲ್ಲ, ಲೈಕ್ಸ್ ಮಾತ್ರ ಬೇಕು. ಆ ಕಾರಣಕ್ಕಾಗಿ ಅಷ್ಟು ರಿಸ್ಟ್ರಿಕ್ಷನ್ ಮಾಡ್ತಿದೆ. ಮತ್ತು ಎಲ್ಲರಲ್ಲಿ ಇದೇ ವಿನಂತಿ, ನೀವು ಶಿವನ ಆರಾಧನೆಯನ್ನು ಮುಕ್ತವಾಗಿ ಮಾಡಿ. ಅವನಿಂದ ಎಷ್ಟು ಬಲವಾದ್ದು ಕೇಳಬೇಕು ಅದನ್ನೆಲ್ಲ ಕೇಳಿ, ಸಿಲ್ಲಿ ಸೆಲ್ಫಿ ಬೇಡ ಅಂತ. ಹಾಗಾಗಿ ನಾವು ಎಲ್ಲರಲ್ಲೂ ಇದೇ ವಿನಂತಿ ಮಾಡೋದು, ಸಿಲ್ಲಿ ಸೆಲ್ಫಿ ಬೇಡ, ಫೋಟೋ ಬೇಕಾದ್ರೆ ದೂರದಿಂದ ಮಾಡಲಿ. ಸರ್, ಈಗ ಇಲ್ಲಿಗೆ ಬರಬೇಕಂದ್ರೆ ಸ್ವಲ್ಪ ಮಧುಗಿರಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಈ ಕಡೆ ಆಂಧ್ರದವ್ರು ಏನೋ ಬರಬೇಕಂದ್ರೆ ಮಣಕ್ಸರದಿಂದ ಎಷ್ಟು ದೂರ ಆಗುತ್ತೆ? ಹಿಂದೂಪುರದಿಂದ ಎಷ್ಟು ದೂರ ಆಗುತ್ತೆ? ಬಹಳ ಸುಲಭ. ಇತ್ತೀಚೆಗೆ ಗೂಗಲ್ ಸರ್ಚ್ ಮಾಡಿದಾಗ ಸೌರಿ ಗೋಶಾಲ ಅಂತ ಸಿಗುತ್ತೆ, ಪಶುಪತಿನಾಥನ ಟೆಂಪಲ್ ಅಂತ ಸಿಗ್ತಾ ಇದೆ. ಉಳಿದಂತೆ ಬೆಂಗಳೂರಿಂದ ಇಲ್ಲಿಗೆ ಮ್ಯಾಜೆಸ್ಟಿಕ್ ಇಂದ 120 ಕಿಲೋಮೀಟರ್ ಆಗುತ್ತೆ. ತುಮಕೂರಿಂದ 58 ಕಿಲೋಮೀಟರ್ ಇದೆ. ಮಧುಗಿರಿಯಿಂದ 18 ಕಿಲೋಮೀಟರ್, ಕೋಟಗೆರೆಯಿಂದ 36 ಕಿಲೋಮೀಟರ್, ಮಡಕ್ಷೀರ 20 ಕಿಲೋಮೀಟರ್, ಪಾವಗಡ 40 ಕಿಲೋಮೀಟರ್, ನನಗೆ ಹಿಂದೂಪುರ 40 ಕಿಲೋಮೀಟರ್ ಇದೆ, ಗೌರಿಬಿದ್ದೂರು 40 ಕಿಲೋಮೀಟರ್ ಇದೆ, ಶಿರಾ 40 ಕಿಲೋಮೀಟರ್ ಇದೆ. ಪಕ್ಕ 40 ಕಿಲೋಮೀಟರ್ ಸರ್ಕಲ್ ಒಳಗೆ 5 ತಾಲೂಕುಗಳಿದೆ. ಅಮಾವಾಸ್ಯೆಗೆ ಪೂಜೆ, ವಿಶೇಷ ಪೂಜೆ ಇರುತ್ತೆ. ಅಮಾವಾಸ್ಯೆಗೆ ಪಶುಪತಿನಾಥನಿಗೆ ಅಭಿಷೇಕ ಮತ್ತು ಪೂಜೆ ಜಾಸ್ತಿ ಇದೆ. ಮತ್ತು ಎಲ್ಲರೂ ಬಂದು ಮುಕ್ತವಾದ ಮನಸ್ಸಿನಿಂದ ಕುಟುಂಬ ಎಲ್ಲ ಸದಸ್ಯರು ಸೇರಿ ಪೂಜೆ ಅಭಿಷೇಕ ಮಾಡುವಂಥದ್ದಿದೆ. ಅದಕ್ಕೆ ಯಾವುದೇ ರೀತಿ ಶುಲ್ಕ ಆಗಲಿ ಇದಾಗಲಿ ಬೇಡ ಅಂತ ಅನ್ಕೊಂಡಿತ್ತು. ಎಲ್ಲೂ ಎಂದೂ ಜೋಡಿಸಿಲ್ಲ ಅದನ್ನು, ಮುಂದೇನು ಅದನ್ನು ಬಯಸೋ ಮನಸ್ಸಲ್ಲಿಲ್ಲ. ಒಂದೇ ನಿರ್ವಹಣೆ ವಿಷಯದಲ್ಲಿ ಬಂದಾಗ ಯಾರು ಕಸ ತಂದು ಇಲ್ಲಿ ಬಿಸಾಕೋದು ಬೇಡ, ಅದನ್ನ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಹಾಕ್ಬೇಕು ಹಾಕ್ಬಿಟ್ಟಾಗ ವಾಲಂಟರಿ ಸ್ಟೈಲ್ ನಡೆದೋಗುತ್ತೆ. ಮತ್ತು ಒಳಗಡೆ ಫೋಟೋ ಮಾಡಿದಂತೆ ಎಲ್ಲರೂ ಉಳಿದವ್ರಿಗೆ ಹೇಳಬೇಕು, ನೀವು ಇಲ್ಲಿ ಸೆಲ್ಫಿ ಮಾಡ್ಬೇಕು ಅನ್ನೋದಾದ್ರೆ ಗರ್ಭಗುಡಿಯಿಂದ ಆಚೆ ಹೋಗಿ ಮಾಡಲಿ, ಗರ್ಭಗುಡಿಯಲ್ಲೇ ಸೆಲ್ಫಿ ಮಾಡ್ಬೇಕು. ಸುತ್ತಲೂ ನೀರೋದಕ್ಕೆ ಏನು ವಿಶೇಷ? ಇದೊಂದು ನಾನು ಮೂಲತಃ ಹೇಳಿದೆ, ಇದು ಅಗಸ್ತ್ಯ ಕ್ಷೇತ್ರ ಅಂತ. ಅಗಸ್ತ್ಯ ಬಂದು ಹೋದಂತ ನೆಲ. ನಾವು ಇರುವಂತದ್ದು ನೆಲದಿಂದ 120 ಅಡಿ ಎತ್ತರದಲ್ಲಿ ಇದೀವಿ. ಇಲ್ಲಿ ಇದೊಂದು ಭಗವಂತ ನಿರ್ಮಾಣ ಮಾಡಿದಂತ ಸಹಜವಾದಂತ ನೀರಿನ ಚಿಲುಮೆ. ಇದು 30 ಅಡಿ ಆಳ ಇದೆ ಒಂದ್ ಕಡೆ, 18 ಅಡಿ ಆಳ ಒಂದ್ ಕಡೆ ಇದೆ, 0 ಇಂದ 18 ಅಡಿವರೆಗೂ ಇದೆ. ಮತ್ತು ವರ್ಷಕ್ಕಾಗುವಷ್ಟು ಪ್ರತಿದಿನ 4000 ಲೀಟರ್ ನೀರು ಬೇಕು, ಅಷ್ಟು ನೀರು ಒಳಗಿಂದ ಉತ್ಪತ್ತಿ ಆಗುತ್ತೆ. ಅತಿಯಾದ ನೀರಿನ ಬಳಕೆ ಆದ್ರೆ ಮಾತ್ರ ನನ್ನ ನೀರಿನ ಕಡಿಮೆ ಆಗುತ್ತೆ, ಇಲ್ಲಂದಿಲ್ಲ. ಆದ್ರೆ ಪ್ರತಿದಿನ 4000 ಲೀಟರ್ ಇಲ್ಲಿ ಸಹಜವಾಗಿ ಉತ್ಪತ್ತಿ ಆಗ್ತದೆ, ಯಾವುದೇ ವಿದ್ಯುತ್ತಿನ ಅಗತ್ಯ ಇಲ್ಲದೆ. ನೀವು ನೀರು ಉಪಯೋಗ ಮಾಡ್ಕೊಂತೀರಾ? ಹಾ, ನಾವು ಕುಡಿಲಿಕ್ಕೆ, ನಮ್ಮೆಲ್ಲ ಗೋವಿನ ಕುಡಿಲಿಕ್ಕೆ, ದೇವರ ಮೇಲೆ ಅಭಿಷೇಕಕ್ಕೆ, ಪೂಜೆಗೆ ಎಲ್ಲಕ್ಕೂ ಆಗುತ್ತೆ. ಇದ್ರಲ್ಲಿ ಬಹಳಷ್ಟು ರೀತಿಯ ಜಲಚರಗಳು ಇದೆ, ಸುಮಾರು 60 ಆಮೆಗಳಿದೆ. ಜಾತಿ ಮೀನಿದೆ, ನಿಮ್ ನೋಡ್ಲಿಕ್ಕೆ ಸಿಗತ್ತೆ ಎಲ್ಲ ರೀತಿನೂ. ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಮೀನಿದೆ ನೋಡಿ. ಅಲ್ಲ, ಆಮೆಗಳು ಎಷ್ಟಿದಾವೆ? 60 ಇದಾವ? 60 ಇದೆ, 4 ಜಾತಿ ಆಮೆ ಇದೆ. ನಾವು ಕಾಣಿಸಲ್ಲ, ಕಾಣುತ್ತೆ ಕಾಣುತ್ತೆ, ಬೇರೆ ಬೇರೆ ಟೈಮಿಗೆ ಕಾಣುತ್ತೆ, ಸದಾ ಬರ್ತಾ ಹೋಗ್ತಾ ಇರುತ್ತೆ. ಮತ್ತು ನಿರ್ಭಯವಾಗಿದೆ ನೋಡಿ, ಯಾವುದೇ ರೀತಿ ಟೆನ್ಷನ್ ಇಲ್ಲ. ಯುಕೆ ನೀವೇನು ಊಟ ಆ ಥರ ಏನು ಏನಿಲ್ಲ, ಹಾಕೋದಿಲ್ಲ. 20 ಲಕ್ಷ ಲೀಟರ್ ವಾಟರ್ ಸ್ಟೋರೇಜು, ಹಾಗಾಗಿ ಅದಕ್ಕೆ ತಕ್ಕಂತೆ ಅದು ವ್ಯವಸ್ಥೆ ಇದೆ. ಸರ್, ಮೊತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ. ನನ್ನ ಮೊಬೈಲ್ ನಂಬರು 9008530062020. ಸುರಭಿ ಗೋಶಾಲ, ಸುರಭಿ ಗೋಶಾಲ. ರೈಟ್ ಸರ್, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಧನ್ಯವಾದ. ನಾವು ಈ ಎಲ್ಲವನ್ನು ಕೂಡ ಪ್ರಕೃತಿ ಬಗ್ಗೆ ಪ್ರಮೋಟ್ ಮಾಡಲಿಕ್ಕಾಗಿ ಇದನ್ನೆಲ್ಲ ಬಳಸಿದೆ. ಜನರನ್ನ ಆಧ್ಯಾತ್ಮದಲ್ಲಿ ಸಿಗಾಕ್ಸೋದು ಉದ್ದೇಶ ಅಲ್ಲ. ನಾವು ಈ ಪಂಚಭೂತಗಳು ಮಲಿನ ಆಗದಂತೆ ನೋಡಿಕೊಂಡ್ರೆ ಪಶುಪತಿಗೆ ಇಷ್ಟ ಆಗುತ್ತೆ. ನಾವು ಹೇಳೋದು ಹೀಗೇನೆ, ಭೂಮಿನ ಮಲಿನ ಮಾಡಬೇಡಿ, ಅಗ್ನಿನ ಮಲಿನ ಮಾಡಬೇಡಿ, ಅದು ಏನಂದ್ರೆ ಅದೇ ಕೆಮಿಕಲ್ ಹಾಕಿ ಸುಡೋದು ಬೇಡ. ಹಾಗೆ ವಾಯು ಪ್ರದೂಷಣ ಆಗಬಾರ್ದು, ಜಲ ಪ್ರದೂಷಣ ಆಗಬಾರ್ದು, ಆಕಾಶನೂ ಆಗಬಾರ್ದು. ಅಂದರೆ ಉದಾಹರಣೆಗೆ ಅನ್ನೆಸರಿ ವಾಯ್ಸ್ ಮಾಡುತ್ತದ್ದು, ಈ ಎಲ್ಲವೂ ಕೂಡ ಪ್ರದೂಷಣಗಳೇ.
ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಇಲ್ಲಿ ಪ್ರತಿದಿನ ನಾವು ಶಾಲಾ ಮಕ್ಕಳಿಗೆಲ್ಲ ಹೇಳ್ತಿರ್ತೀವಿ, ಹೆಚ್ಚು 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 ಪ್ರಕೃತಿಗೆ ಪೂರಕವಾಗಿ ಬದುಕಬೇಕು ಅಂತ ಹೇಳುವಂಥ ಒಂದು ಜಾಗ ನಮ್ಮದು. ಸರ್, ಸುತ್ತಮುತ್ತ ಹಳ್ಳಿಯವರು ಬರ್ತಾರೆ ಇದಕ್ಕೂ? ಹಾಂ, ಬಹುತೇಕ ಸ್ಕೂಲ್ಗಳಲ್ಲಿ ಬಂದು ಒಂದು ಸೆಲ್ ಈ ವರ್ಷ 97 ವಿವಿಧ ಶಾಲೆಗಳ ಸಂಪೂರ್ಣ ಶಾಲಾ ಮಂಡಳಿ ಸಮೇತ ಇಲ್ಲಿ ಮಕ್ಕಳು ಬಂದು ಹೋಗಿದ್ದಾರೆ. ಒಂದು ದಿನ ಬೆಳಗಿಂದ ಸಂಜೆವರೆಗೂ ಇದ್ದು ಇಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸಂಕಲ್ಪದ ರೀತಿಯಲ್ಲಿ ಹೇಳುತ್ತೆ ನೋಡಿ, ಪಶುಪತಿಯ ಉದ್ದೇಶ ಇದು. ಪಶುಪತಿಗೆ ಹಿತ ಆಗಲಿಕ್ಕೆ ನೀವೇನು ದೊಡ್ಡದೇನೋ ತಗೊಂಬರ್ಬೇಕಿಲ್ಲ, ಈ 5 ಮಲಿನ ಮಾಡಿದ್ರೆ ಸಾಕು ಪಶುಪತಿ ಪ್ರಸನ್ನನಾಗ್ತಾನೆ ಅಂತ ಮಕ್ಕಳಿಗೆ ಮನಸ್ಸಿಗೆ ಹೇಳ್ತಾ ಇದ್ದೀವಿ. ಇದೇ ಪ್ರಯತ್ನ ನಾವು ಮುಂದುವರಿಸ್ಬೇಕಂತ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.